ಕೇಳಿ ಅಂದ್ರೆ ಎಕ್ಸ್ಪ್ಯಾನ್ಷನ್ ಕಾಳಿದಾಸ ಈ ಸಿನಿಮಾದಲ್ಲಿ ಕಾಳಿದಾಸ ಅಂದ್ರೆ ಈ ಪಾತ್ರ ಕೊಟ್ಟಂತ ನಮ್ಮ ಡೈರೆಕ್ಟರ್ ಅಂದ್ರೆ ಪ್ರೇಮ ನನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ಈ ಸಿನಿಮಾ ಹೆಂಗ್ ಶುರು ಆಯ್ತು ಅಂತ ಹೇಳ್ತೀನಿ. ಅಫ್ಕೋರ್ಸ್ ಕೆ ವಿ ಎನ್ ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಶನ್ ಇರುತ್ತಲ್ಲ, ಕೆ ವಿ ಎನ್ ಸರ್ ಕೇಳಿದ್ರು ಸರ್ ಯಾರ್ ಮಾಡೋಣ ಸರ್ ಯಾರ ಜೊತೆ ಮಾಡೋಣ ಸರ್ ಅಂತ. ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ ಇಲ್ಲ ಪ್ರೇಮ ನನ್ನ ಹತ್ರ ಒಂದ್ಸರಿ ಮಾತಾಡೋಣ, ಯಾಕೆಂದ್ರೆ ಮೊನ್ನೆ ಮೀಟ್ ಆಗಿದೆ ಅವ್ರ ಹತ್ರ ಅಂತ. ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ, ಪ್ರೇಮ್ ಸರ್ ಜೊತೆನೆ ಮಾಡೋಣ ಸರ್ ಅಂತೆ. ಗಾಡ್ಸ್ ಗ್ರೇಸ್ ಎಲ್ಲ ಥಿಂಕಿಂಗ್ ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯ್ತು. ನನ್ಗೆ ಯಾವಾಗಲೂ ಒಂದು ಭಯ ಇತ್ತು, ಯಾಕೆಂದ್ರೆ ಡೈರೆಕ್ಟರ್ ತುಂಬಾನೇ ಕಳೆದು ನಮ್ಮ ಆಡಿಯನ್ಸ್ ತುಂಬಾನೇ ಚೆನ್ನಾಗಿ ತಿಳ್ಕೊಂಡಿರುವಂತ ನಿರ್ದೇಶಕರು. ಅಂಡ್ ಆಲ್ಸೋ ಈಸ್ ಅ ಸೀನಿಯರ್ ಡೈರೆಕ್ಟರ್. ಬಟ್ ನಾನು ಸೆಟ್ ಹೋದಾಗ ಹಿ ವಾಸ್ ಅ ಟೀಚರ್ ಆಕ್ಚುಲಿ. ಅವ್ರಿಗೂ ಕ್ಯಾರೆಕ್ಟರ್ ಹೇಗಿರ್ಬೇಕು ಅನ್ನೋದು ಅವ್ರು ತುಂಬಾನೇ ಚೆನ್ನಾಗಿ ಗೊತ್ತು. ಹಿ ವಾಸ್ ಟು ಎನಾಕ್ಟ್ ನನಗೆ ತುಂಬಾನೇ ಈಸಿ ಆಯ್ತು. ಪ್ರತಿಯೊಬ್ಬರು ಕಲಾವಿದರಿಗೂ ಈ ತರ ಡೈರೆಕ್ಟರ್ ಸಿಗ್ಬೇಕು ಆಕ್ಚುಲಿ. ಏನಕ್ಕೆ ಅಂದ್ರೆ ಆಕ್ಟ್ ಮಾಡಿ ತೋರಿಸ್ತಾರೆ ಮಾಯ, ಆಕ್ಟ್ ಮಾಡಿ ಹಿಂಗೆ ಬೇಕು ನಮ್ಗೆ ಹಿಂಗೆ ಬೇಕು ಮೊನ್ನೆ ಬಾಡಿ ಲ್ಯಾಂಗ್ವೇಜ್ ಅಂತ. ಅಂಡ್ ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗೆಯಲ್ಲ, ಕಾಂಪೋಸಿಷನ್ಸ್ ಇರುತ್ತೆ, ನೀಟಾಗಿ ಶಾರ್ಟ್ ಡಿವಿಷನ್ಸ್ ಇರುತ್ತೆ. ಟೀಮ್ ವರ್ಕ್ ತುಂಬಾನೇ ಚೆನ್ನಾಗಿದೆ. ಐ ಎಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಪ್ರೇಮಣ್ಣ. ಅಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ, ಆನಂದ್ ಆಡಿಯೋ. ನಾನು ಶ್ಯಾಮ್ ಸರ್ಗೂ ನನಗೂ ಹೆಂಗೆ ಸಂಬಂಧ ಅಂದ್ರೆ ನಮ್ಗೆ ಅದ್ದೂರಿಯಲ್ಲಿ ಫಸ್ಟ್ ಆಡಿಯೋ ತಗೊಂಡಿದ್ದೆ ಶ್ಯಾಮ್ ಸರ್. ಹೊಸಬ್ರು ಯಾರು ತಗೊಂತಾ ಇರಲಿಲ್ಲ, ಅದೇ ಆನಂದ್ ಆಡಿಯೋ ತಗೊಂಡ್ರು. ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಹೀರೋ ಅಲ್ವಾ ಅಂದ್ಬಿಟ್ಟು ಒಂದು 1,000 ಸೀಡಿ ಫ್ರೀ ಕೊಟ್ಟಿದ್ರು. ನಾನು ಯೂಶಲಿ ಏನ್ ಮಾಡ್ತಿದ್ದೆ ಅಂದ್ರೆ ಈ 1,000 ಸೀಡಿ ಆಗ ಸೀಡಿ ಇತ್ತು, ಸೀಡಿ ತಗೊಂಡೋಗಿದ ತಕ್ಷಣ ಬಸ್ ಸ್ಟ್ಯಾಂಡ್ ಹೋಗಿ ನಮ್ಮ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡೋಗಿ ಮತ್ತೆ ಆ ಬಸ್ ಅವ್ರಿಗೆ ಕೊಟ್ಟರು, ಈ ಬಸ್ ಅವ್ರಿಗೆ ಕೊಟ್ಟರು, ಈ ಆಟೋದವ್ರಿಗೆ ಕೊಟ್ಟರು ಅಂತ ಪ್ರತಿಯೊಂದು ಇದು ಇಮಿಡಿಯೇಟ್ ಆಗಿ ಒಂದು 2 ದಿವಸದಲ್ಲೇ 1,000 ಸೀಡಿ ಆಗೋಯ್ತು. ತಿರ್ಗಾ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದು 80,000 ಈಗ ಅಡ್ಜಸ್ಟ್ ಮಾಡಿ ತಿರ್ಗಾ ಹೋದ್ರೆ ಅವ್ರು ಅದು 2-3 ಸರಿ 1,000 ಸೀಡಿಸ್ ಕೊಟ್ಟಾಗ ತಿರ್ಗಿ ಕರೆದ್ರು. ಏನು ದೊಡ್ಡ ಮನ್ಸುತ್ತಾ ಇದ್ದೀರಾ, ಏನ್ ತಲೆ ಕೆಡ್ಸ್ಕೊಬೇಡಿ, ತಗೊಳ್ಳಿ 1,000 ಸೀಡಿ ನೀವು ಮಾಡ್ಕೊಡೋಗಿ ಅಂತ ಹೇಳಿದ್ರು. ಸೊ ಆ ರೀತಿ ಸಪೋರ್ಟ್ ಮಾಡಿದಂತ ಶ್ಯಾಮ್ ಸರ್ ಮತ್ತೆ ಆನಂದ್ ಅವರು, ಆನಂದ್ ಆಡಿ ಕಂಪನಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಫಸ್ಟ್ ಸಿನಿಮಾ ಅದ್ದೂರಿ, ಸಿನಿಮಾ ಬಜೆಟ್ ಬಂದು 4 ಕೋಟಿ ಇನ್ಕ್ಲೂಡಿಂಗ್ ಪ್ರಿಂಟ್ ಅಂಡ್ ಮೀಡಿಯಾ ಅಂದ್ರೆ ಪಬ್ಲಿಸಿಟಿ ಎಲ್ಲ ಸೇರಿ. ಇವತ್ತು ಆಡಿಯೋನೇ ಆದ್ರೆ 4ರಷ್ಟು ಅಂದ್ರೆ 17.5 ಕೋಟಿ ಹೋಗಿದೆ ಅಂದ್ರೆ ವೆರಿ ವೆರಿ ಹ್ಯಾಪಿ. ಆಲ್ಸೋ ಈ ಜನರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ಪ್ರೇಮಣ್ಣ ಅಂಡ್ ಆಲ್ಸೋ ವೆಂಕಟ್ ಸರ್ಗೆ, ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಅಂಡ್ ಹಾಸ್ಪಿಟಲ್ ಅಲ್ಲಿ ಇದ್ರು ಕೂಡ ಪಾಪ ಕಂಪೋಸ್ ಮಾಡಿದ್ರು ಅವರು ನಮ್ಮ ಅರ್ಜುನ್ ಸರ್, ಥ್ಯಾಂಕ್ ಯು. ಫಸ್ಟ್ ಟೈಮ್ ನಾವಿಬ್ರು ಆಕ್ಚುಲಿ ವರ್ಕ್ ಮಾಡ್ತಿರೋದು. ದಿಸ್ ಕೆಡಿ ಮೂವಿ ಇಸ್ ಎಂಟೈರ್ಲಿ ಪ್ರೇಮಣ್ಣ ಮೂವಿ. ಅವ್ರ ವಿಷನ್, ಅವರ ಡ್ರೀಮು ಮತ್ತೆ ಅವರ ಎಕ್ಸಿಕ್ಯೂಷನ್. ಅಂಡ್ ಆಲ್ಸೋ ನಮ್ಮ ಡಿ ಒ ಪಿ, ನಮ್ಮ ಡಿ ಒ ಪಿ ವಿಲಿಯಮ್ಸ್ ಅವರು, ನಿಮ್ಗೆ ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ಶೋರ್. ಇಟ್ ವಿಲ್ ಬಿ ವಾಲ್ಕನ್ ವಿಲಿಯಮ್ಸ್, ನಮಸ್ತೆ ವಾಲ್ಕನ್ ವಿಲಿಯಮ್ಸ್ ಅಂತ. ಯಾಕೆಂದ್ರೆ ಲೈಟ್ಸ್ಗೇನು ಬರಾನೇ ಇರಲಿಲ್ಲ, ಅಷ್ಟು ಲೈಟ್ಸ್ ಇರುತ್ತೆ ನಿಮ್ಗೆ ನಿಜವಾಗ್ಲೂ 1975 ಅಲ್ಲಿ ಹೇಗಿರುತ್ತೋ ಹಾಗಿರುತ್ತೆ. ಇಡೀ ಎಂಟೈರ್ ಸಿಟಿನೇ ಕ್ರಿಯೇಟ್ ಮಾಡಿದ್ರೆ, ಒಂದು ಬೆಂಗಳೂರಿನ ಇನ್ನೊಂದು ಬೆಂಗಳೂರು ಮಾಡಿ ಇಟ್ಬಿಟ್ಟಿದ್ರೆ. ಟೌನ್ ಹಾಲ್ ಅಷ್ಟು ಸೇಮ್ ಮೆಷರ್ಮೆಂಟ್, ನಿಮ್ಗೆ ಆಲ್ಮೋಸ್ಟ್ ಏನೇನು ಬಸರ್ ಮಾಡಲ್ವ ಏನೋ ಪರವಾಗಿಲ್ಲ ಅಂತೀರಣ ಇಲ್ಲಿ ಬೇಡ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆಗ್ಲಿ ಹೇಳಿದಂಗೆ 16ನೇ ತಾರೀಕು August 16th ಒಂದು ಫಸ್ಟ್ ಲುಕ್ ಟೀಸರ್ ಬರುತ್ತೆ, ಫಾಲೋಡ್ ಅಪ್ ಒಂದು ಸಾಂಗ್. ಸಾಂಗ್ 24ನೇ ತಾರೀಕು ಸಾಂಗ್ ಬರುತ್ತೆ. ಸೊ ನಾನು ತುಂಬಾ ಎಕ್ಸೈಟ್ ಆಗಿದ್ದೇನೆ, ಯಾಕೆಂದ್ರೆ ಫಸ್ಟ್ ಸಾಂಗ್ ಕೋರಿಯೋಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರ್. ಇನ್ನು ಸಾಂಗ್ಸ್ ಗಳೆಲ್ಲ ನಡೀತಾ ಇದೆ. ನನಗೆ ಇದು ಇಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ಟುಗೆದರ್. ಯಾಕೆಂದ್ರೆ 1970s ನಮ್ಮ ತಂದೆ ತಾಯಿ ನಾನು ನೋಡಿದ ತಕ್ಷಣ ಆ ವಿಡಿಯೋಲ್ಲಿ ಏನು ಹಿಂಗಿದ್ಯಾ ಅಂದ್ರು. ನಮ್ಮ ತಂದೆ ನಾನು ಹಿಂಗೆ ಮಾಡಿದ್ದು ಅಂದ್ರು. ಎಲ್ಲರ ಕಡೆಯಿಂದ ಪಾಸಿಟಿವ್ ನೋಟ್ ಅಂತೂ ಇದೆ, ಒಂದು ಪಾಸಿಟಿವ್ ವೈಬ್ಸ್ ಇದೆ. ಇನ್ನು ಇಟ್ ಇಸ್ ಜಸ್ಟ್ ಅ ಬಿಗಿನಿಂಗ್, ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಅಲ್ಲಿ ಜಯ ಅಂಜನೇಯ. ನೀವು ಅಲ್ಲ ಓಕೆ
ಲೆಟ್ ಅಸ್ ನಾಟ್ ಮೇಕ್ ಅನ್ಪ್ಲೆಸೆಂಟ್. ನೀವು ಕೇಳ್ತಾ ಇದ್ದೀರಾ, ಲೆಟ್ ಮೀ ಆನ್ಸರ್. ನನಗೆ ನಿಮ್ಮ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಕಾಣಿಸುತ್ತೆ, ಟು ಬಿ ವೆರಿ ಹಾನೆಸ್ಟ್. ಯಾರು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಬಿಟ್ಟು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರು ಇಲ್ಲ, ಒಳ್ಳೆ ಸಬ್ಜೆಕ್ಟ್ ಸ್ಟಾರ್. ಈಗ ನೋಡಿ, ಜನವರಿಯಿಂದ ಇಲ್ಲಿವರೆಗೂ ನಿಮ್ಗೆ ಸರಿ ಸುಮಾರು ಒಂದು 70-75 ಸಿನಿಮಾ ರಿಲೀಸ್ ಆಗಿದೆ. ಸೊ ಆಗಿದೆ, ನಾವು ಲೆಟ್ ಅಸ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ. ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರ್. ಓಕೆ, ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಅಫ್ ಕೋರ್ಸ್ ಟು ಬಿ ವೆರಿ ಆನೆಸ್ಟ್, ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದೀವಿ. ಇವಾಗ ವಿ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ. ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೇನೆ ಎಲ್ರು ಒಂಚೂರು ಏ ಒಂದ್ ಸೆಕೆಂಡ್ ಯೋಚನೆ ಮಾಡೋಣ ಅನ್ನೋ ಒಂದು ಪಾಸ್ ತಗೊಂಡಿರೋದು ಯಾಕೆ ಅಂದ್ರೆ, ಬಿಕಾಸ್ ಆಫ್ ಕಾಂಪಿಟೇಷನ್. ಕಂಟೆಂಟ್ ನಿಮ್ಮಗಳಿಗೆ ಇಷ್ಟ ಆಗ್ಬೇಕು ಅನ್ನೋದಕ್ಕೆ ನಾವುಗಳು ಒಂಚೂರು ಜಾಸ್ತಿ ಕಥೆಗಳು ಕೇಳ್ತಾ ಇರೋದು. ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ನಾವು ಮಾಡಿದ್ರೆ ನೋಡೋಣ, ನಮ್ಮ ಮಗ ಕಿತ್ತೊಂದು ಸಿನಿಮಾ ಮಾಡೋಣ ಅಂತ ನೀವುಗಳು ಕೇಳ್ತೀರ. ಆಲ್ಸೋ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನಮ್ ಕಡೆಯಿಂದ ಬೇರೆಯವ್ರು ಹೋಗ್ತಾ ಇದೆ ಅಂದ್ರೆ, ಇಟ್ ಶುಡ್ ಬಿ ಯೂನಿವರ್ಸಲ್ ಥಾಟ್. ನಮ್ದು ಇವಾಗ ನಮ್ದು ಮಾತ್ರ ಮಾಡಂಗಿದ್ರೆ ದಟ್ ಇಸ್ ಡಿಫ್ರೆಂಟ್ ಜಾನ್ರ್. ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದ್ರೆ ಇಟ್ ಶುಡ್ ಬಿ ಯೂನಿವರ್ಸಲ್ ಥಿಂಗ್. ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾ ಇದೆ. ಆನೆಸ್ಟ್ಲಿ ಎಸ್, ಜಾಸ್ತಿ ಸಿನಿಮಾಸ್ ಮಾಡಬೇಕು. ನೀವು ಹೇಳೋದ್ರೆ ಒಂದು ಅರ್ಥ ಇದೆ. ವಿ ವಿಲ್ ಡೂ ಇಟ್. ಥ್ಯಾಂಕ್ ಯು. ಮೇಡಮ್, ಮಾಡೋ ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್, ಸಾರಿ ಫಾರ್. ಎಸ್ ಮೇಡಮ್, ಯಾರು ಮಾತಾಡ್ತಾರೆ ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್. ದಯವಿಟ್ಟು ತಪ್ಪಿಕೊಳ್ಳಿ ಇದನ್ನ ಮೆನ್ಷನ್. ಎಲ್ಲಾರು ರಿಕ್ವೆಸ್ಟ್ ಹೆಂಗ ಗೊತ್ತಾ, ಯಾರ್ಯಾರು ಮಾತಾಡ್ತೀವಿ ನಾವೇನೋ ಹಂಗೆ ಹಿಂಗೆ ಅಂತ ಯಾರು ಮಾಡಲ್ಲ. ನೆಕ್ಸ್ಟ್ ಆಫ್ ಕೋರ್ಸ್ ಒಂಚೂರು ಫಾಲೋಅಪ್ಸ್ ಇದೆ, ಕೇಳಿದೇನೆ ಒಂಚೂರು ಇನ್ನೊಂದು ಮಾತುಕತೆ ನಡೀತಾ ಇದೆ, ಕೆವಿನ್ಸ್ ಅದೇನೆ ಇನ್ನೊಂದು ಸಿನಿಮಾ ಇದೆ, ಆಮೇಲೆ ಫಾಲೋಅಪ್ಸ್ ಇದೆ, ಲೈನ್ಅಪ್ಸ್ ಇದೆ. ಸೊ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಸರ್. ಬಟ್ ನಡೀತಾ ಇದೆ ಈಗ ಏನೊಂದು ವೀಕ್, ನೆಕ್ಸ್ಟ್ ಮಂತ್ ಜೂನ್, ಮೇನಾ ಮೇ ತಿಂಗಳ, ಓಕೆ ಮೇ ಜೂನ್ ಮುಗಿಯುತ್ತೆ, ಕೇಳಿದೆ ಕೇಳಿ ಜೂನ್ ಮುಗಿಯುತ್ತೆ ಫಸ್ಟ್ ಪಾರ್ಟ್. ದೆನ್ ಎಲ್ಲ ಎಡಿಟ್ ಮಾಡಿ ಎಲ್ಲ ಇದಾಗಿದೆ. ಸೊ ನೋಡಿ, ದೆನ್ ಜೂನ್ ಜುಲೈ ಮ್ಯಾಕ್ಸಿಮಮ್ ಜುಲೈ ಅನೌನ್ಸ್ ಮಾಡ್ತೀನಿ. ಫಸ್ಟ್ ಪಾರ್ಟ್ ಮಾತ್ರ ನಡೀತಾ ಇದೆ, ಫಸ್ಟ್ ಸೆಕೆಂಡ್ ಅಂತಿಲ್ಲ, ನಡೀತಾ ಇದೆ. ಸೊ ಒಂದು ಫಸ್ಟ್ ರಿಲೀಸ್ ಆಗಕ್ಕೆ ನೆಕ್ಸ್ಟ್ ಮಂತ್ ಶೂಟಿಂಗ್ ಮುಗಿಯುತ್ತೆ. ನೆಕ್ಸ್ಟ್ ಮಂತ್ ಮುಗಿಯುತ್ತೆ. ಅಪ್ಡೇಟ್ ಮಗ ಇದೆ ಆರ್ಯನ್ ಅಂತ ಸರ್, 5 ಭಾಷೆಗಳಲ್ಲಿ ಪ್ರೇಮ್ ಸರ್ ಅವಾಗ್ಲೇ ಹೇಳಿದ್ರು. ಮಲಯಾಳಂನಲ್ಲಿ ಈ ತರ ಶೂಟ್ಗೆ, ಕ್ಲೋಸ್ ಅಪ್ ಅಲ್ಲಿ ಬೇರೆ ತರ ತೆಗ್ದಿದೀವಿ, ತೆಲುಗು ನಲ್ಲಿ ಬೇರೆ ತರ ತೆಗ್ದಿದೀವಿ, ಡೈಲಾಗ್ ಬೇರೆ ಆಗ್ಬಾರ್ದು ಅಂತ. ಸೊ ಪೇಮೆಂಟ್ ಕೂಡ 5 ತರ ನೀವು ಇಸ್ಕೊಂಡಿದೀರ. ಅಲ್ಲ ಪೇಮೆಂಟ್ ಪಾಪ ಒಂದೇ ಪಿಕ್ಚರ್ ತಗೊಂತಾನೆ, ಪೇಮೆಂಟ್ ಕೇಳಕ್ ಹೋಗ್ರಿ. ಆ ಖರ್ಚು ಜಾಸ್ತಿ ಆಗ್ತದೆ ಬಿಟ್ರೆ ಪಾಪ ಅವನ ಯಾವತ್ತು ಪೇಮೆಂಟ್ ನಾ ಎಕ್ಸ್ಟ್ರಾ ಕೊಡಿ ಅಂತ ಕೇಳಲಿಲ್ಲ. ಧ್ರುವ ಸರ್ಜಾ ಸರ್ ಕೇಳಿಲಿ ಯಾವ ತರ ಲುಕ್ ಇದೆ, ಅವ್ರ ಅಪಿಯರೆನ್ಸ್ ಇದೆ ಅಂತ ಈಗ ಬಿಟ್ಟಿರುವಂತ ಕಂಟೆಂಟ್ ಅಲ್ಲಿ ಗೊತ್ತಾಗಿದೆ. ಸೊ ಅದೇ ತರ ನಾವು ಥಿಂಕ್ ಮಾಡೋದಾದ್ರೆ ರಮೇಶ್ ಸರ್ ಈ ಒಂದು ಲುಕ್ ಬಿಟ್ಟಿರಲ್ಲ, ಸ್ವಲ್ಪ ರಾ ಲುಕ್ ಮತ್ತೆ ವಿಲನ್ ಗೆಟಪ್ ತರ ಕಾಣಿಸ್ತಾ ಇದೆ. ಅವ್ರ ಬಗ್ಗೆ ಮತ್ತೆ ರವಿ ಸರ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದ 100% ಹೇಳ್ತೀನಿ ಗುರು, ನಿಮ್ಮೆಲ್ಲ ನಿನ್ನ ಹೆಸರು ಹೇಳಿದ್ರು ರಮೇಶ್ ಅನ್ನ ಹೇಳ್ತೀನಿ, ನೀವು ವಿಲನ್ ತರ ಕಾಣಿಸ್ತಾ ಇದೀಯ. ಇಲ್ಲ ಕಂಟೆಂಟ್ ಹೆಂಗಿದೆ, ಸೊ ಹೊರಗಡೆ ಕಾಣುತ್ತೆ ಪಾತ್ರಗಳ ಎಲ್ಲಾ ಕಂಟೆಂಟ್ ಹೊರಗಡೆ ಕಾಣುತ್ತೆ. ಈಗ ಸರ್ ಇಲ್ಲ, ಇದು ಮ್ಯೂಸಿಕ್ ಅದಕ್ಕೆ ಇನ್ನೊಂದು ಇದನ್ನ ಮಾಡ್ತೀನಿ. 24th ನಿಮ್ಮೆಲ್ಲರನ್ನು ಕರೆದು ಖಂಡಿತವಾಗ್ಲೂ, ಸೊ ಬಿಫೋರ್ 16th ಮಾಡ್ತೀನಿ. ಸೊ ಒಂದೊಂದು ಸರ್ಪ್ರೈಸ್ತೀನಿ ಮೇಡಮ್. 100 ಮತ್ತೆ ಮಾಡಿದ್ದಾರೆ ಮೇಡಮ್, ಸಾಂಗ್ ಮಾಡಿದ್ದಾರೆ. ಏನ್ ಹೇಳ ಮೇಡಮ್, ಬಂದು ಕುಡಿದ್ರು ಹೋದ್ರು ಏನೇನ ಮೇಡಮ್, ಬಟ್ ತೊಂದರೆ ಕೊಟ್ಟು ತೊಂದರೆ ಅಂತ ಕೊಟ್ಟು ಒಂದ್ ದಿವಸ ಕಾಸ್ಟ್ಯೂಮ್ ಸ್ವಲ್ಪ ಇದಾಗಿ ಏನ್ ಬಿಟ್ಟು ಹಿಂಗ್ ಬಿಟ್ಟಿದೆ ತೊಂದರೆ ಕೊಡಲಿಲ್ಲ ಮೇಡಮ್. ಮಾಡ್ತೀನಿ ಬ್ರದರ್, ಆಗಸ್ಟ್ 1,00,000 ಆಗುತ್ತೆ ಸರ್. ಬಿಡ್ತೀನಿ 1,00,000 ಆಗುತ್ತೆ. ಸಿನಿಮಾ ಬಜೆಟ್ ಕನ್ನಡ ಮಟ್ಟಿಗೆ
ಸಿನಿಮಾ ಭಜನೆ 100% ಸರ್, ಇದುವರೆಗೂ ತುಂಬಾನೇ ಖರ್ಚು ಮಾಡಿದ್ದೀನಿ. ರೆಕಾರ್ಡ್ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇನ್ನ ಸಿನಿಮಾ ಮುಗಿಬೇಕು, ಫಸ್ಟ್ ಕಾಪಿ ಬರೋರು ಇನ್ನ ಫಸ್ಟ್ ಕಾಪಿ ತೆಗಿಬೇಕು, ಅದಾದ್ಮೇಲೆ ತಿರ್ಗಿ ಪಬ್ಲಿಸಿಟಿ ಇದೆ, ಅದೆಲ್ಲ ಆದ್ಮೇಲೆ ಒಂದು ಪ್ರಾಪರ್ ನಂಬರ್ ಅಂತ ಗೊತ್ತಾಗೋದು. ಇದುವರೆಗೂ ತುಂಬಾ ಟ್ರಿಪಲ್ ಡಿಜಿಟಲ್ ಖರ್ಚು ಮಾಡಿದೀವಿ ಆಲ್ರೆಡಿ. ಥ್ಯಾಂಕ್ಸ್ ಟು ಪ್ರೇಮಣ್ಣ ಆ್ಯಂಡ್ ವೆಂಕಟ್ ಸರ್, ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಬರ್ಲಿ ಅವ್ರ ಜಯ ಅಂಜನೇಯ. ಮೇಡಮ್ ನಮ್ಮ ಐದು ಜೊತೆ ಒಂದ್ ಚಾನಲ್ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಅವ್ನು ಬೇಡ ಅಂತ ಅವನೇ. ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್, 100% ಬರ್ತೀನಿ ಮೇಡಮ್.